ಎಸ್ ಕರಾವಳಿಗೆ ಕುದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅದರ ಅದನ್ನು ಆರಂಭ ಮತ್ತೊಮ್ಮೆ ಆರಂಭ ಮಾಡೋದಕ್ಕಿಂತ ಮೊದಲು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಜನತೆ ಶಾಂತಿಯಿಂದ ಇರಬೇಕು ಇಂತಹ ಒಂದು ವದಂತಿಗಳಿಗೆ ಕಿವಿ ಕೊಡಬೇಡಿ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಯಾವುದೇ ರಾಜಕೀಯ ಪಕ್ಷಗಳು ಅದರ ಲಾಭಕ್ಕೆ ಬಿಟ್ಟರೆ ಬೇರೆ ಯಾವುದನ್ನು ಮಾಡೋಕ್ಕೆ ಮುಂದಾಗುವುದಿಲ್ಲ ನಮ್ಮ ಜೊತೆ ಮಾತಾಡ್ತಿರಬೇಕಾದರೆ ಕುಮಾರಸ್ವಾಮಿ ಅವರು ಹೇಳಿದರು ತಕ್ಷಣ ನಾನು ಶಿರಸಿ ಪಟ್ಟಣಕ್ಕೆ ಭೇಟಿ ನೀಡ್ತೇನೆ ಅಂತ ಮಾತನ್ನು ಕೂಡ ಹೇಳಿದರು ಯಾಕಂತಂದರೆ ಒಂದು ಘಟನಾವಳಿ ನಡೆದಿತ್ತು ಅವರ ಒಂದು ಕಾಲಘಟ್ಟದಲ್ಲಿ ಅವರು ಇಪ್ಪತ್ತು ತಿಂಗಳ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ಗಂಟೆಯೊಳಗಾಗಿ ಅಂಥ ಒಂದು ಕೋಪ ಗಲಭೆಯನ್ನು ನಿಯಂತ್ರಣಕ್ಕೆ ತಂದಿದ್ದರು ರಾಜ್ಯ ಸರ್ಕಾರದ ಬಗ್ಗೆ ಕೂಡ ಅವರು ಹೇಳಿದ್ದು ಅದನ್ನು ತರಬೇಕಾಗಿತ್ತು ಯಾವುದೋ ಒಂದು ಸಬೂಬ್ ಹೇಳ್ತಾ ಕೂತ್ಕೊಳ್ಳೋದಲ್ಲ ಇದನ್ನು ಮಾಡಿ ತೋರಿಸ್ಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಬಳಿ ಹೋಗಿ ಮನವಿ ಕೂಡ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ನಾನು ಹೋಗ್ತೇನೆ ಉತ್ತರ ಕ ಉತ್ತರ ಕನ್ನಡಕ್ಕೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಲ್ಲಿ ನಾನು ವೈಯಕ್ತಿಕವಾಗಿ ಹೇಳುವಂಥ ವಿಚಾರ ಏನು ಅಂತಂದರೆ ನಮಗೆ ಮೊದಲು ರಾಜ್ಯ ಮುಖ್ಯ ಯಾರು ಸರ್ಕಾರ ರಚನೆ ಮಾಡ್ಬೋದು ಮುಖ್ಯಮಂತ್ರಿ ಯಾರೋ ಆಗ್ಬೋದು ಪಕ್ಷಗಳು ಬರ್ಬೋದು ಹೋಗ್ಬೋದು ಆದರೆ ನಮ್ಮ ರಾಜ್ಯವನ್ನು ಉಳಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಕೋಮು ಸಾಮರಸ್ಯವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರದೂ ಆಗಿರುತ್ತೆ ಸೊ ಪ್ರಚೋದನಕಾರಿ ಹೇಳಿಕೆಗೆ ಕಿವಿಗೊಡದಂತೆ ಮನವಿ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಎಸ್ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ನನ್ನ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಕುಮಾರಸ್ವಾಮಿ ಅವರೇ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ಆಮೇಲೆ ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಕೂಡ ನೀವು ಎಷ್ಟು ಸೀಟ್ಗಳನ್ನು ಗೆಲ್ತೀರಿ ಪ್ರೊಟೆಸ್ಟ್ ಮಾಡಿ ಹೋರಾಟಗಳನ್ನು ಮಾಡಿ ಇದೇನು ನಮ್ಮ ಕರ್ನಾಟಕ ಏನು ಇವರಿಗೆ ಟ್ಯೂಬ್ ಬೇಬಿನೇ ಎಲ್ಲವನ್ನು ಇಲ್ಲಿ ಟೆಸ್ಟು ಟೆಸ್ಟ್ ಮಾಡೋದಕ್ಕೆ ನಾನು ಯಾಕೆ ಇಡೀ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರೀತಿ ನಮ್ಮನ್ನು ಒಂದು ಅಖಾಡ ಮಾಡೋದು ಬೇಕಾಗಿಲ್ಲ ಕರ್ನಾಟಕವನ್ನು ಕರ್ನಾಟಕವನ್ನು ಇವರಿಗೆ ಯಾವ ರೀತಿ ಆಗತ್ತೆ ಅಂತ ಟೆಸ್ಟ್ ಮಾಡುವಂಥ ಒಂದು ಪ್ರದೇಶ ಆಗೋದು ಬೇಡ ನಿಮಗೆ ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಹೈಕಮಾಂಡ್ ಡೆಲ್ಲಿಗೆ ಹೋಗಬೇಕಾಗಿಲ್ಲ ನಿಮ್ಮ ಎಲ್ಲಿದ್ರು ಕರ್ನಾಟಕದಲ್ಲೇ ಇದ್ದಾರೆ ಹೆಚ್ಚಂದರೆ ಪದ್ಮನಾಭದ ಪದ್ಮನಾಭ ನಗರದಲ್ಲಿ ಹೋಗಿ ಕೇಳಿದರೆ ಆಯಿತು ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕದ ಮಾನವನ ಹರಾಜು ಮಾಡೋಕ್ಕೂ ಬೇಕಾಗಿ ಇವರ ಹೋರಾಟಗಳನ್ನು ಮಾಡೋದಕ್ಕೆ ಬೇಕಾಗಿ ಇವರಿಗೆ ಸೀಟು ಅಧಿಕಾರ ಬೇಕು ಅಂತಂದ್ಬಿಟ್ಟು ಕರ್ನಾಟಕ ರಾಜ್ಯವನ್ನು ಈ ರೀತಿ ಒಂದು ಕೋಮು ತಳ್ಳುವ ಮು ಮುಖಾಂತರ ಕೋಮು ಸಾಮರಸ್ಯ ಹಾಳು ಮಾಡುವಂಥ ರಾಜ್ಯವನ್ನಾಗಿ ಮಾಡಿ ಇಡೀ ದೇಶಾದ್ಯಂತ ರಾಷ್ಟ್ರಾದ್ಯಂತ ನನ್ನ ಕರ್ನಾಟಕ ಯಾಕೆ ಕುಮಾರಸ್ವಾಮಿ ಅವರ ಹಾಳಾಗಬೇಕು ನನ್ನ ಕರ್ನಾಟಕ ಯಾಕೆ ಹೆಸರನ್ನು ಕೆಡಿಸ್ಕೊಬೇಕು ಇವ್ರಿಗೆ ಬೇಕಾಗಿ ಇವರು ಯಾರೇ ಬಂದು ರಾಜ್ಯ ರಾಜ್ಯಭಾರ ಮಾಡ್ಕೊಂಡು ಹೋಗಲಿ ಆದರೆ ನನ್ನ ಕರ್ನಾಟಕವನ್ನು ನನ್ನ ಕರ್ನಾಟಕದ ಹೆಸರನ್ನು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳಾಗೋದಕ್ಕೆ ನನಗೆ ನಾನು ಅವಕಾಶ ಕೊಡಲಾರೆ ಯಾಕೆ ನಾನು ನಿಮಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇದಕ್ಕೆ ಒಂದು ಉಗ್ರವಾಗಿ ಒಂದು ಹೇಳಿಕೆಯನ್ನು ಕೊಡಲೇಬೇಕಾಗತ್ತೆ ಯಾಕಂತಂದರೆ ನಿಮ್ಮ ನಿಮ್ ನಿಮಗೆ ಕರ್ನಾಟಕ ಸೀಮಿತವಾಗಿರುವಂಥದ್ದು ನಿಮ್ಮ ಹೈಕಮಾಂಡ್ ಕರ್ನಾಟಕದಲ್ಲೇ ಇದ್ದಾರೆ ನೀವು ಹೇಳ್ಕೊಳ್ತಾ ಇರುವಂಥದ್ದು ನಾವು ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ಕರ್ನಾಟಕದ ಜವಾಬ್ದಾರಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಮೇಲೆ ಜಾಸ್ತಿ ಇದೆ ಕುಮಾರಸ್ವಾಮಿ ಅವರೇ ನಿಮ್ಮ ಹೇಳಿಕೆ ಬಹಳಷ್ಟು ದೊಡ್ಡ ಒಂದು ಸಂಚಲನ ಉಂಟು ಮಾಡುತ್ತೆ ಹೇಳಿ ಜಯಪ್ರಕಾಶ್ ಅವರೇ ನಾಡಿನ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕರಾವಳಿ ಪ್ರದೇಶದ ಎಲ್ಲ ಸಮಾಜಗಳಿಗೆ ನಾನು ಮನವಿ ಮಾಡತಕ್ಕಂಥದ್ದು ಇವತ್ತು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಪ್ರಕೃತಿಯ ಒಂದು ಸಹಕಾರದಲ್ಲಿ ಎಲ್ಲ ರೀತಿಯ ಒಂದು ಡೆವಲಪ್ಮೆಂಟ್ಗೆ ಇರ್ತಕ್ಕಂಥ ಪೊಟೆನ್ಷಿಯಾಲಿಟಿ ಏನಿದೆ ಅದನ್ನು ಇವತ್ತು ನಾವಿನ್ನೂ ಸದ್ಬಳಕೆ ಮಾಡಿಕೊಳ್ಳಲಿಲ್ಲ ಇವತ್ತು ಮಂಗಳೂರಿನಲ್ಲಿ ಹಲವಾರು ರೀತಿಯ ಕಾರ್ಖಾನೆಗಳು ಬರಲಿಕ್ಕೆ ಅವಕಾಶಗಳಿದೆ ಇಂಡಸ್ಟ್ರಿಗಳನ್ನು ನಿರ್ಮಾಣ ಮಾಡ್ಬೋದು ಇವತ್ತು ಸಮುದ್ರದ ಪೋರ್ಟ್ ಇದೆ ಪೋರ್ಟ್ನಿಂದ ಹಲವಾರು ರೀತಿಯ ಒಂದು ಕುಟುಂಬಗಳ ಲಕ್ಷಾಂತರ ಕುಟುಂಬಗಳಿಗೆ ಕೆಲಸ ಕೊಡ್ಬೋದು ಇವತ್ತು ಕಾರವಾರ ಒಂದೇ ಒಂದು ಕಾರ್ಖಾನೆ ತರಲಿಕ್ಕಾಗಲಿಲ್ಲ ಈ ಸರ್ಕಾರಗಳಿಗೆ ಅಲ್ಲಿಯ ಜನತೆ ಒಂದು ಕಡೆ ಅರಣ್ಯದ ಒಂದು ಕಾಯ್ದೆಗಳಿಂದ ಬೀದಿ ಪಾಲಾಗಿದ್ದಾರೆ ಯುವಕರಿಗೆ ಉದ್ಯೋಗ ಇಲ್ಲ ಇವತ್ತು ಸರ್ಕಾರಗಳಿಗೆ ಇದ್ರ ಬಗ್ಗೆ ಚಿಂತನೆ ಇಲ್ಲ ನಾನು ತಾವು ಹೇಳಿದಂಥ ರೀತಿಯಲ್ಲಿ ಕರ್ನಾಟಕದ ಹೆಸರಿಗೆ ಕಳಂಕ ತರ್ತಕ್ಕಂಥ ಘಟನೆಗಳು ದೇಶಕ್ಕೆ ಇವತ್ತು ಸಂದೇಶ ಹೋಗಬಾರ್ದು ವಿದೇಶಗಳಿಗೆ ಆ ರೀತಿಯ ಸಂದೇಶ ಹೋಗಬಾರ್ದು ಕರ್ನಾಟಕ ಇವತ್ತು ಬಂಡವಾಳ ಹೂಡ್ತಕ್ಕಂಥವ್ರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾಗಲಿ ಕರ್ನಾಟಕದಲ್ಲಿ ನಾಗರಿಕರಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶಗಳು ರವಾನೆ ಆದರೆ ಇವತ್ತು ಕರ್ನಾಟಕದ ಬೆಳವಣಿಗೆ ಕುಂಠಿತ ಆಗ್ತದೆ ನಮ್ಮ ರಾಜ್ಯ ಎಲ್ಲರೂ ಸೌಹಾರ್ದಿತವಾಗಿ ಬದುಕ್ತಕ್ಕಂಥ ರಾಜ್ಯ ಇದು ಈ ರಾಜ್ಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಮನವಿ ಮಾಡ್ತೇನೆ ಇವತ್ತು ನಾಡಿನ ಆರೂವರೆ ಕೋಟಿ ಜನತೆಗೂ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಆ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಹೋಗಬೇಕು ಹೊರತು ಈ ಇರ್ತಕ್ಕಂಥ ಸಮಸ್ಯೆಗಳಿಗೆ ಇನ್ನೊಂದು ಸಮಸ್ಯೆಗಳನ್ನು ಹುಟ್ಟಾಕ್ಬಾರದು ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಭಗವಂತ ಸದ್ಬುದ್ಧಿ ಕೊಡಲಿ ಅವ್ರ ನಾಯಕರುಗಳಿಗೂ ಹೇಳ್ತೇನೆ ಇದರಿಂದ ನೀವೇನು ಸಾಧನೆ ಮಾಡೋದಿಲ್ಲ ನೀವು ತಿಳ್ಕೊಂಡಿರ್ಬೋದು ನೀವು ಇಲ್ಲಿ ಕರ್ನಾಟಕದ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ನಾವು ಅಧಿಕಾರ ಹಿಡಿತೀವಿ ಅಂತ ತಿಳ್ಕೊಂಡಿದ್ರೆ ನಿಮ್ಮಿಬ್ಬರೂ ಜನ ತಿರಸ್ಕಾರ ಮಾಡ್ತಾರೆ ದಯವಿಟ್ಟು ನಿಮ್ಮ ಜವಾಬ್ದಾರಿ ನಮಗಿಂತ ಹೆಚ್ಚಿನ ರೀತಿಯಲ್ಲಿದೆ ಮತ್ತು ಜನತೆಗೂ ಮನವಿ ಮಾಡ್ತೀನಿ ಈ ರೀತಿಯ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ವ್ಯಕ್ತಿಗಳ ಮಾತಿಗೆ ಬೆಲೆ ಕೊಡಬೇಡಿಮಾರಸ್ವಾಮಿ ಮನಗಳಿಗೆ ತೊಂದರೆ ಆಗಬಾರ್ದು ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಮುಂಬೈ ಕರ್ನಾಟಕ ಈಗ ಇದು ಪಕ್ಕದ ಹುಬ್ಬಳ್ಳಿ ವರೆಗೆ ವ್ಯಾಪಿಸುವಂತದ್ದು ಕೂಡ ಒಂದು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಇದನ್ನ ಹುಬ್ಬಳ್ಳಿ ತನಕ ವ್ಯಾಪಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮುಂಬೈ ಕರ್ನಾಟಕ ಆ ಭಾಗಕ್ಕೆ ಬರುತ್ತೆ ನಿಮಗೆ ಗೊತ್ತಿರಬಹುದು ರಾಜ್ಯದ ಸಾಮರಸ್ಯದ ವಿಚಾರ ಬಂದಾಗ ಈದ್ಗಾ ಮೈದಾನದ ವಿಚಾರವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಪಕ್ಷಗಳು ಅದರ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮತ್ತು ವಾರ್ತಾ ಸಚಿವರಾಗಿದ್ದಂಥ ಸಿ ಎಂ ಇಬ್ರಾಹಿಂ ಅವರನ್ನು ಕಳಿಸಿಬಿಟ್ಟು ಅಲ್ಲಿ ಕ್ಷಣ ಮಾತ್ರದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಹುಬ್ಬಳ್ಳಿಗೆ ಇದನ್ನು ಪಸರಿಸುವ ಮುಖಾಂತರ ರಾಜ್ಯಾದ್ಯಂತ ಇದೇ ರೀತಿ ರಾಜಕೀಯ ಲಾಭಕ್ಕಾಗಿ ಆಗುವಂಥ ಪ್ರಯತ್ನಗಳಾಗ್ತಾ ಇದೆ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಇಲ್ಲಿ ತನಕ ಕೊಟ್ಟದ್ದು ನಮಗೆ ಕಂಡು ಬಂದಿಲ್ಲ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವಂಥದ್ದು ನಿಮ್ಮ ಒಂದು ಯುವ ಪಡೆ ಇದೆ ನಿಮ್ಮ ಅಭಿಮಾನಿಗಳಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರಿದ್ದಾರೆ ಇದು ಕೋಮು ಸಾಮರಸ್ಯ ಕದಳದ ಹಾಗೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಮತ್ತು ರಾಜ್ಯದ ಜನರಿಗೆ ಯಾವ ಸಂದೇಶವನ್ನು ಕೊಡ್ತೀರಿ ನನ್ನ ನನ್ನ ಕಳಕಳಿ ಇಷ್ಟೇ ನನ್ನ ಕರ್ನಾಟಕದ ಹೆಸರು ಕಳಂಕವಾಗಿ ಇಡೀ ರಾಷ್ಟ್ರಾದ್ಯಂತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಂಕವಾಗಿ ಹೆಸರು ಹೋಗಬಾರ್ದು ಈ ಕೋಮು ಸಾಮರಸ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಗಲಾಟೆ ಆಗದೇ ಇರೋದಕ್ಕೆ ನಿಮ್ಮ ಕಾರ್ಯಕರ್ತರಿಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಆ ಹುಡುಗರಿಗೆ ಏನು ಹೇಳ್ತೀರಿ ನಮ್ಮ ಕಾರ್ಯಕರ್ತರುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಪ್ರತಿ ಮನೆ ಮನೆಗೆ ನೀವು ಹೋಗಿ ಯಾವುದೇ ಸಮಾಜಗಳಿರಲಿ ಅದು ಹಿಂದೂ ಸಮಾಜ ಇರಲಿ ಮುಸಲ್ಮಾನ್ ಬ ಸಮಾಜ ಇರಲಿ ಬ ಹಿಂದುಳಿದ ಸಮಾಜಗಳಿರಲಿ ಅವರುಗಳಿಗೆ ಮನವಿ ಮಾಡಿ ಶಾಂತಿಯುತವಾದಂಥ ರಾಜ್ಯವನ್ನು ಹಾಳು ಮಾಡೋದು ಬೇಡ ಇವತ್ತು ತಾವು ಹೇಳಿದಂಥ ರೀತಿಯಲ್ಲಿ ಹಂತ ಹಂತವಾಗಿ ಈ ಒಂದು ಹಿಂಸಾಕೃತ್ಯಗಳನ್ನು ಕೋಮದಳ್ಳೂರಿಯನ್ನು ಇವತ್ತು ಸ್ಪ್ರೆಡ್ ಮಾಡ್ಕೊಂಡೇ ಹೊರಟಿದ್ದಾರೆ ಜಿಲ್ಲೆ ಜಿಲ್ಲೆಗಳಿಗೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದನ್ನು ತಕ್ಷಣ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಪಾದಯಾತ್ರೆಯ ಮುಖಾಂತರ ಹೋಗೋದ್ರ ಮುಖಾಂತರ ಜನರಲ್ಲಿ ಒಂದು ಶಾಂತಿಯ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಿ ಅಂತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಪಕ್ಷದ ಅಲ್ಲಿಯ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ ಈಗಲೇ ಅವ್ರ ಜೊತೆ ಫೋನ್ನಲ್ಲೂ ಮಾತನಾಡ್ತೀನಿ ಎರಡೂ ಸಮಾಜದ ಮುಖಂಡರುಗಳನ್ನು ಮತ್ತು ಈ ಸರ್ಕಾರಕ್ಕೂ ಈ ಸರ್ಕಾರದ ಎಸ್ ಪಿ ಮತ್ತು ಡಿ ಸಿಗೆ ಮನವಿ ಮಾಡ್ತೀನಿ ನೀವು ಎರಡೂ ಸಮಾಜದ ಮುಖಂಡರುಗಳನ್ನು ಕರೆಸಿ ಧಾರ್ಮಿಕ ಗುರುಗಳನ್ನು ಕರೆಸಿ ಇವತ್ತು ಹಿಂದೂ ಸಮಾಜದ ಸ್ವಾಮೀಜಿಗಳಿದ್ದಾರೆ ಇವತ್ತು ಮುಸಲ್ಮಾನ್ ಸಮಾಜದ ಮೌಲ್ಯಗಳಿದ್ದಾರೆ ಆ ಧಾರ್ಮಿಕ ಗುರುಗಳನ್ನು ಕರೆಸಿ ಸಮಾಜದ ಹಿರಿಯ ನಾಗರಿಕರನ್ನು ಕರೆಸಿ ಇವತ್ತು ಒಂದು ಶಾಂತಿ ಸಭೆಯನ್ನು ತಕ್ಷಣ ಈ ಸರ್ಕಾರ ಏರ್ಪಾಡು ಮಾಡ್ತಕ್ಕಂಥದ್ದಕ್ಕಾದರೂ ಆ ಅಧಿಕಾರಿಗಳಿಗೆ ಸೂಚನೆ ಕೊಡಲಿ ನಾನು ಡಿ ಸಿ ಅವ್ರಿಗೂ ಮಾತನಾಡ್ತೀನಿ ಎಸ್ ಪಿ ಅವ್ರಿಗೂ ಮಾತಾಡ್ತೀನಿ ತಕ್ಷಣ ಒಂದು ಶಾಂತಿ ಸಭೆಯನ್ನು ಕರೀಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಮಾಡ್ತೇನೆ ಇದು ಇದೇ ರೀತಿ ಮುಂದುವರೆದರೆ ನಾನೇ ಇವತ್ತು ಉತ್ತರ ಕನ್ನಡಕ್ಕೆ ನಾಳೆ ನಮ್ಮ ಕಾರ್ಯಕ್ರಮ ಇಲ್ಲೇನೊಂದು ಸಮಾವೇಶ ಇದೆ ಮುಗಿಸಿ ಸಾಯಂಕಾಲ ಉತ್ತರ ಕನ್ನಡಕ್ಕೆ ನಾನೇ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೋಬೇಕಾಗ್ತದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಕುಮಾರಸ್ವಾಮಿ ಅವರು ಒಂದು ಹೇಳಿದರು ಇದು ಇದೇ ರೀತಿ ಮುಂದುವರೆದ್ರೆ ನಾಳೆ ನಾನು ಅಲ್ಲಿ ಹೋಗ್ತೀನಿ ಅನ್ನುವಂಥದ್ದು ಕುಮಾರಸ್ವಾಮಿ ಅವರೇ ಧಾರ್ಮಿಕ ನಾಯಕರಾಗಿರುವಂಥ ಮೌಲಾನಾ ಶಾಫಿ ಸಾದಿಕ್ ಅವರು ನನ್ನ ಸ್ಟುಡಿಯೋದಲ್ಲಿದ್ದಾರೆ ಒಂದು ಪ್ರಶ್ನೆ ನಿಮಗೆ ಒಂದು ಕೇಳಬೇಕಂತೆ ಎಸ್ ಶಾಫಿ ಸಾದಿಕ್ ಅವರೇ ಮನೆ ಕುಮಾರಸ್ವಾಮಿ ಅವರೇ ತಮ್ಮ ಹೇಳಿಕೆ ತಮ್ಮ ಹೇಳಿಕೆಯನ್ನು ನಾನು ಹೇಳಿಕೆಯನ್ನು ಕೇಳಿಸ್ಕೊಳ್ತಾ ಇದ್ದೀನಿ ನಿಜಕ್ಕೂ ಈ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ದೊಡ್ಡದಾದಂಥ ಒಂದು ನಂಬಿಕೆ ಇದೆ ಎರಡೂ ಪಕ್ಷಗಳು ಇಲ್ಲಿ ಒಂದು ಕಡೆಯಲ್ಲಿ ಒಂದು ಪಕ್ಷ ಕೋಮುಗಲಭೆಗೆ ಪ್ರಚೋದನೆ ನೀಡಿದರೆ ಮತ್ತೊಂದು ಪಕ್ಷ ಅಧಿಕಾರದಲ್ಲಿದ್ದರೂ ಆ ಕೋಮುಗಲಭೆಯನ್ನು ಹತೋಟಿಗೆ ತರಲು ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ಮಾಡುತ್ತಿಲ್ಲ ಎಂಬುದನ್ನು ಮೂರು ನಾಲ್ಕು ದಿವಸಗಳಿಂದ ಸಂಬಂಧಪಟ್ಟಂತಹ ಎಲ್ಲ ನಾಯಕರಿಗೂ ನಾವು ಹೇಳಿದ್ದೇವೆ ಮುಸ್ಲಿಂ ಧಾರ್ಮಿಕ ನಾಯಕರುಗಳು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಸಮೇತವಿರುವಂತಹ ಗೃಹ ಮಂತ್ರಿಗಳಿಗೂ ಇದರ ಬಗ್ಗೆ ಮನವಿ ಕೊಟ್ಟಿದ್ದೇವೆ ಅಲ್ಲಿ ಕೋಮುಗಲಭೆ ಪ್ರಚೋದನೆ ಮಾಡುವಂತಹ ಕೆಲವು ನಾಯಕರಿದ್ದಾರೆ ಅದು ಹಿಂದೂ ನಾಯಕರಿರಲಿ ಮುಸ್ಲಿಂ ನಾಯಕರಲ್ಲಿ ಅವರ ಅವರನ್ನು ಪ ಪ್ರಥಮವಾಗಿ ಅವರನ್ನು ಬಂಧಿಸುವಂಥ ಪ್ರಯತ್ನ ಅಲ್ಲಿ ನಡೆಯಲಿ ಅಲ್ಲಿನ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಗೆ ಅಲ್ಲಿ ದೊಡ್ಡದಾದಂಥ ಒಂದು ತೊಂದರೆ ನಡೆಯುತ್ತಾ ಇದೆ ಕರಾವಳಿ ಪ್ರದೇಶದಲ್ಲಿ ಆಗಾಗ ಗಲಾಟೆ ನಡೆದ ಇಡೀ ರಾಜ್ಯಕ್ಕೆ ಹಬ್ಬುವಂತಹ ಒಂದು ಸಂದ ಒಂದು ಆತಂಕ ಇದೆ ಇದರ ಬಗ್ಗೆ ನೀವು ಈಗಲೇ ಕಾಳಜಿ ವಹಿಸಿ ಕೆಲಸ ಅಂತ ಹೇಳಿದರು ಇಷ್ಟ ತನಕ ಪ್ರಾಮಾಣಿಕವಾದಂಥ ಒಂದು ಕೆಲಸ ಅಲ್ಲಿ ನಡೆದಿಲ್ಲ ನಾವು ಇವತ್ತು ಹೊನ್ನಾವರದಿಂದ ಬರುವಂತಹ ಹೇಳಿದರೆ ಇವತ್ತು ಅಲ್ಲಿ ಆತಂಕ ಸ್ಥಿತಿಯಲ್ಲಿದ್ದಾರೆ ಬಡವರು ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಬಡವರು ಇಲ್ಲಿ ಆತಂಕದಲ್ಲಿದ್ದಾರೆ ನಮಗೆ ತುಂಬಾ ಭರವಸೆ ಇದೆ ತಾವು ಒಬ್ಬ ಭಾರತದ ಜಾತ್ಯಾತೀತ ಸ್ವರೂಪದ ಮತ್ತೊಂದು ನಿದರ್ಶನವಾದಂತಹ ದೇವೇಗೌಡರ ಸುಪುತ್ರರು ನೀವು ಈಗಲೇ ತಕ್ಷಣ ಅಲ್ಲಿ ಹೋಗಿ ಅಲ್ಲಿನ ಹಿಂದೂ ಮುಸಲ್ಮಾನರ ನಾಯಕರನ್ನು ಕರೆಸಿ ಒಂದು ಶಾಂತಿ ಸೌಹಾರ್ದತವಾದಂತಹ ಒಂದು ಸಭೆ ಕರೆಯುವುದಾದರೆ ಇದು ಇಡೀ ರಾಜ್ಯಕ್ಕೆ ಹಬ್ಬುವುದನ್ನು ತಡೆಯಬಹುದು ನಿಮಗೆ ದೊಡ್ಡದಾದಂತಹ ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಅಪಾರವಾದಂತಹ ನಂಬಿಕೆಯು ಈ ರಾಜ್ಯದ ಜನತೆ ಅದರಲ್ಲೂ ಯುವ ಸಮೂಹ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ ಈ ಕೆಲಸದಲ್ಲಿ ನೀವು ಖಂಡಿತವಾಗಿ ನಾನು ಕುಮಾರಸ್ವಾಮಿ ನಾನು ಅದಕ್ಕೆ ಧ್ವನಿಗೊಳಿಸಕ್ಕೆ ಪ್ರಯತ್ನ ಪಡ್ತೀನಿ ಕಾಂಗ್ರೆಸ್ ಮಾಡ ಕಾಂಗ್ರೆಸ್ ತಹಬದಿಗೆ ತರಬೇಕಾಗಿತ್ತು ತರ್ತಾ ಇಲ್ಲ ಆಗ್ತಾ ಇಲ್ಲ ಏಳು ದಿನಗಳಿಂದ ಮತ್ತೊಂದು ಕಡೆ ಬಿಜೆಪಿ ಆ ಹೋರಾಟವನ್ನು ತೀವ್ರಗೊಳಿಸುವ ರೀತಿಯಲ್ಲಿ ಕಾಣ್ತಾ ಇದೆ ಈಗ ಒಂದು ಪ್ರಾದೇಶಿಕ ಪಕ್ಷವಾಗಿ ಈ ರಾಜ್ಯವನ್ನು ಮುನ್ನಡೆಸಿದವರು ಕೂಡ ನೀವು ನಿಮ್ಮಿಂದ ಬಹಳ ದೊಡ್ಡ ನಿರೀಕ್ಷೆಗಳಿದೆ ಐ ಡೋಂಟ್ ನೋ ಚುನಾವಣೆಗೆ ಆರು ತಿಂಗಳ ಸಮಯಾವಕಾಶ ಇದೆ ಇದು ನಿಮಗೆ ದೊಡ್ಡ ಸವಾಲು ಕೂಡ ಆಮೇಲೆ ಅಗ್ನಿ ಪರೀಕ್ಷೆ ಕೂಡ ಈ ಸವಾಲಿಗೆ ಐ ಮೀನ್ ಪ್ರಶ್ನೆಗೆ ಧಾರ್ಮಿಕ ನಾಯಕರು ಹಾಗೆ ನೀವು ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ರಾಜ್ಯ ಸಂಕಷ್ಟದಲ್ಲಿದೆ ಕುಮಾರಸ್ವಾಮಿ ಅವರೇ ಇಲ್ಲ ಡೆಫಿನೆಟ್ಲಿ ನಾನು ನಾಳೆ ಮಧ್ಯಾಹ್ನದೊಳಗೆ ನಾನು ಆ ಸ್ಥಳಕ್ಕೆ ಭೇಟಿ ಕೊಡ್ತೇನೆ ಎಲ್ಲ ಸಮಾಜದ ಗುರುಗಳನ್ನು ಭೇಟಿ ಮಾಡ್ತೀನಿ ಹಿರಿಯ ಪ್ರಮುಖ ಎಲ್ಲ ಪಕ್ಷದ ಮುಖಂಡರುಗಳನ್ನೂ ಭೇಟಿ ಮಾಡ್ತೀನಿ ಯಾವುದೇ ಪಕ್ಷಗಳಿಗೆ ಸಂಬಂಧ ಇಲ್ದಿರ್ತಕ್ಕಂಥ ಹಿರಿಯ ನಾಗರಿಕನಿದ್ದಾರೆ ಅವ್ರನ್ನೂ ಭೇಟಿ ಮಾಡಿ ಇವತ್ತು ಒಂದು ಶಾಂತಿ ಸಭೆ ಏರ್ಪಾಡು ಮಾಡ್ತಕ್ಕಂಥದ್ದಕ್ಕೆ ಎರಡು ಮೂರು ದಿನವ ನಾನು ಅಲ್ಲೇ ಇರಬೇಕಂತ ಪರಿಸ್ಥಿತಿ ಬಂದರು ಅಲ್ಲೇ ಇದ್ದು ಇದನ್ನು ಶಾಂತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಪ್ರಯತ್ನವನ್ನು ಪಡ್ತೀನಿ ಅದರಲ್ಲಿ ಯಾವ ಒಂದು ಅಪನಂಬಿಕೆ ಬೇಡ ಧಾರ್ಮಿಕ ಗುರುಗಳಿಗೂ ಹೇಳ್ತೇನೆ ತಮಗೂ ಹೇಳ್ತೇನೆ ಇವತ್ತು ತಕ್ಷಣ ನಾಳೆ ನಾನು ಆ ಸ್ಥಳಕ್ಕೆ ಭೇಟಿ ಕೊಡ್ತೀನಿ ಧಾರ್ಮಿಕ ನಾಯಕರೇನಿದ್ದಾರೆ ಶಾಫಿ ಸಾದಿಕ್ ಅವರೇ ಯಾವ ನೆರವನ್ನ ನೀವು ಕುಮಾರಸ್ವಾಮಿ ಬಯಸ್ತಾ ಇದೀರಿ ಈ ಸಂದರ್ಭದಲ್ಲಿ ಅಲ್ಲ ನಾನು ಫಸ್ಟ್ ಏನಂತಂದ್ರೆ ಮೊದಲಿಗೆ ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೂ ನಾನು ಅಪೀಲ್ ಮಾಡ್ತೀನಿ ಯಾಕಂದ್ರೆ ಈಗ ಮತ್ತೊಮ್ಮೆ ಈಗಾಗಲೇ ನಾಲ್ಕು ದಿವಸದಿಂದ ಧರ್ಮದ ನಾಯಕರು ಅಪೀಲ್ ಮಾಡಿ ಆಗಿದೆ ಸಂಬಂಧಪಟ್ಟವರು ಅಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿತ್ತು ನಿನ್ನೆ ಒಬ್ಬ ಪೊಲೀಸ್ ಅಧಿಕ ಉನ್ನತ ಅಧಿಕಾರಿಯ ಜೀಪನ್ನೇ ಅನ್ನೇ ಇದು ವಾಹನವನ್ನೇ ದಹಿಸ್ತಾರೆ ನಾನು ಹೇಳ್ತಾ ಇರೋದು ಯಾವುದೋ ಕೆಲವು ಕಿಡಿಗೇಡಿಗಳು ಮಾಡುವಂತಹ ಈ ಪ್ರಯತ್ನಕ್ಕೆ ಅಲ್ಲಿನ ಇಲ್ಲಿ ಹಿಂದೂ ಅಲ್ಲಿನ ಪೂರಾ ಹಿಂದೂ ಮತ್ತು ಮುಸ್ಲಿಂ ಬಲಿಯಾಗಬಾರದು ಇದು ಬರೇ ರಾಜಕೀಯ ಯಾಕಂದ್ರೆ ಪ್ರೇರಿ ಹೇಳಿದ್ರು ಕುಮಾರಸ್ವಾಮಿ ಅವರ ಎಕ್ಸ್ಪೆಕ್ಟೇಷನ್ಸ್ವಾಮಿ ಅವರು ನಾಳೆ ಹೋಗ್ತೇನೆ ಅಂತ ಕೊನೆ ಪ್ರಶ್ನೆ ರಾಜ್ಯದ ಜನತೆಗೆ ನೀವು ಕೊಡುವಂತ ಸಂದೇಶ ಏನು ಯಾಕಂದ್ರೆ ನಾನು ಒನ್ಸ್ ಅಗೇನ್ ನಾನು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ನಿನ್ನೆ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಗೆ ನಾವು ಪ್ರಯತ್ನಿಸಿದ್ದು ಪ್ರತಿಕ್ರಿಯೆ ಏನು ಸಿಗ್ಲಿಲ್ಲ ಅವರಿಂದ ಆಮೇಲೆ ಬಿಜೆಪಿಯ ನಾಯಕರು ಕೂಡ ಇದರ ಬಗ್ಗೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಮಾಡಬೇಕಾಗಿತ್ತು ಎಲ್ಲರೂ ಕೂಡ ಬೆಂಕಿಗೆ ತುಪ್ಪ ಹಚ್ಚೋ ಬೆಂಕಿಗೆ ತುಪ್ಪ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಳೆ ನೀವು ಹೋಗ್ತಿದ್ದೀರಿ ಡಿ ಸಿ ಎಸ್ ಪಿಗಳ ಜೊತೆ ಮಾತಾಡ್ತಿದ್ದೀರಿ ಮತ್ತು ಅಲ್ಲಿಯ ಮುಖಂಡರ ಜೊತೆ ಮಾತಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಜೊತೆಗೆ ನಿಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರ ಒಂದು ಮಾತನ್ನು ಕೂಡ ಹೇಳಿದ್ದೀರಿ ಆ ಭಾಗದಲ್ಲಿ ಮನೆ ಮನೆಗೆ ಹೋಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಕೊನೆಯದಾಗಿ ರಾಜ್ಯದ ಜನತೆಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಕುಮಾರಸ್ವಾಮಿ ಕೊನೆಯ ಪ್ರಶ್ನೆ ನಿಮಗೆ ರಾ ರಾಜ್ಯದ ಜನತೆಗೆ ನಾನು ಮನವಿ ಮಾಡೋದು ಮೊದಲೇ ನಮಗೆ ನಿಮಗೆ ಹೇಳಿದೆ ಯಾವ ಕುವೆಂಪು ಅವರು ಈ ನಾಡಿನ ಬಗ್ಗೆ ಆ ನಾಡಗೀತೆಯಲ್ಲಿ ಹಲವಾರು ವಿಷಯಗಳನ್ನು ಇಟ್ಟಿದ್ದಾರೆ ಇದು ಒಂದು ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತಕ್ಕಂಥದ್ದು ಮತ್ತು ಎಲ್ಲ ಸಮಾಜಗಳಿಗೆ ಉತ್ತಮವಾದಂಥ ಆಶ್ರಯ ಕೊಟ್ಟಿರ್ತಕ್ಕಂಥ ದೇಶ ಅಂತಕ್ಕಂಥದ್ದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲ ಪದಗಳನ್ನು ಬಳಸಿದೆ ಪಾರ್ಸಿ ಸಿಖ್ ಎಲ್ಲ ಪದಗಳನ್ನು ಎಲ್ಲ ಜೋ ಜ ಸಮಾಜಗಳ ಹೆಸರನ್ನು ತಂದಿದ್ದಾರೆ ಆ ನಾಡಗೀತೆಯಲ್ಲಿ ನಮ್ಮ ನಾಡಿನ ಜನತೆ ನಾವೆಲ್ಲರೂ ಮುಸಲ್ಮಾನ ಪಾರಸಿಕ ಕ್ರೈ ಹೌದು ಹೌದು ಅದರಿಂದ ನಾನು ಹೇಳ್ತಾ ಇದ್ದೇನೆ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಂದು ಸಹೋದರ ಭಾವನೆಯಲ್ಲಿ ಏನು ಇರಬೇಕಾಗಿದೆ ಎಲ್ಲ ಸಮಾಜಗಳು ನಾವು ಅಣ್ಣ ತಮ್ಮಂದ್ರ ಥರ ಇರೋದ್ರ ಮುಖಾಂತರ ಶಾಂತಿಗೆ ನಮ್ಮ ಕೊಡುಗೆಯನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ರಾಜಕೀಯವನ್ನು ಒಂದು ಕಡೆಗೆ ಬದಿಗಿಡಿ ಈ ಸಮಾಜದಲ್ಲಿ ಕೋಮು ದಳ್ಳೂರಿಯಿಂದ ಅಮಾಯಕರು ಬಲಿಯಾಗ್ತಕ್ಕಂಥದಕ್ಕೆ ಅವಕಾಶ ಕೊಡದೆ ಅಂಥ ವ್ಯಕ್ತಿಗಳನ್ನು ನೀವೇ ಇವತ್ತು ಸರ್ಕಾರ ಇವತ್ತು ವೈಫಲತೆಗಳಿದ್ದರೂ ಅಂಥ ವ್ಯಕ್ತಿಗಳಿಗೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಶಿಕ್ಷೆ ಕೊಡಿ ಅಂದರೆ ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡಿ ದೈಹಿಕವಾಗಿ ಅಲ್ಲೆ ಮಾಡಿ ಅಂತ ಹೇಳೋದಿಲ್ಲ ಅವ್ರಿಗೆ ಚೀಮಾರಿ ಹಾಕಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕರು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಮಾನ್ಯ ಮಾನ್ಯ ಕುಮಾರಸ್ವಾಮಿ ಅವರೇ ಈಗಾಗಲೇ ನೀವು ಮನವಿ ಮಾಡಬೇಕಾದಂತಹ ಅಗತ್ಯನೂ ಇಲ್ಲ ನೀವು ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಹದಿನೆಂಟು ತಿಂಗಳು ಆಳಿದಂತಹ ಈ ರಾಜ್ಯಕ್ಕೆ ಕೊಡುಗೆ ನೀಡಿದಂತಹ ನಿಮ್ಮ ತಂದೆ ಆಗಿರಲಿ ನೀವು ಈ ರಾಜ್ಯಕ್ಕೆ ದೊಡ್ಡದಾದಂಥ ಕೊಡುಗೆ ಇದೆ ನಿಮ್ಮದು ಆದ್ದರಿಂದ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕರೆದು ಬಿಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ನಿಮಗೆ ಆರ್ಡರ್ ಮಾಡಬಹುದು ಇಡೀ ರಾಜ್ಯದ ಜನತೆ ನಿಮ್ಮೊಂದಿಗಿದೆ ವಾತಾವರಣ ಅದರಲ್ಲಿ ಯಾವ ಸಂಶಯ ನಿಮಗೆ ನಿಮಗೆ ಹೇಳಬೇಕು ಅನ್ನೋದಾದರೆ ನಾನು ಮೂರು ದಿನಗಳ ಹಿಂದೆ ಈ ಗಲಾಟೆ ನಡೆದಂಥ ಮಾರನೇ ದಿವಸವೇ ಎಸ್ ಪಿ ಅವರಿಗೆ ನಾನು ಫೋನ್ ತಗೊಂಡ್ರೆ ಫೋನಿಗೆ ಬಂದಂಥವರು ಡಿಸ್ಕನೆಕ್ಟ್ ಮಾಡ್ತಾರೆ ಫೋನಲ್ಲಿ ಮಾತಾಡಲ್ಲ ನನ್ನ ಜೊತೆಯಲ್ಲಿ ಆ ಜವಾಬ್ದಾರಿ ಇರ್ತಕ್ಕಂಥ ಎಸ್ ಪಿಗೆ ನಾನು ನಾಡಿದ್ದು ನಾನೇ ಖುದ್ದು ಭೇಟಿ ಕೊಟ್ಟು ಅವ್ರು ಬರ್ಲಿಕ್ಕೆ ಪಾಪ ದೊ ಅವ್ರು ದೊಡ್ಡವರಿದ್ದರೆ ಅವ್ರ ಕಚೇರಿಗೆ ನಾನೇ ಹೋಗ್ಬೇಕಂತ ಪರಿಸ್ಥಿತಿ ಬಂದರೆ ನಾನೇ ಹೋಗ್ತೀನಿ ಇಲ್ಲಿಯವರಿಗೆ ಕ್ರಮ ತಗೊಂಡಿದ್ದಾರೆ ಯಾವ ರೀತಿ ನಡ್ಕೊಂಡಿದ್ದಾರೆ ಮಾಹಿತಿ ತಗೊಂಡು ಮೊದಲು ಆ ಎಸ್ ಪಿಯ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಕ್ಕಂಥದ್ದಕ್ಕೆ ಆ ಭಾಗದ ಡಿ ಜಿ ಏನಿದ್ದಾರೆ ಡಿ ಐ ಜಿ ಅವರು ಸರಿಯಾದ ರೀತಿ ಕೆಲಸ ನಿರ್ವಹಿಸಿದ್ದಾರೆ ಇದು ಎಲ್ಲದರ ಬಗ್ಗೆ ಮಾಹಿತಿ ತಗೊಂಡು ಅವ್ರಿಗೆ ಛೀಮಾರಿ ಹಾಕಿ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾನು ಏನಾದರೂ ಅಲ್ಲಿ ದೊಡ್ಡ ಮಟ್ಟದಲ್ಲೇ ನನ್ನ ಒಂದು ಪಾತ್ರ ನಿರ್ವಹಣೆ ಮಾಡಬೇಕು ಅನ್ನೋದಾದರೂ ನಾನು ಅದಕ್ಕೆ ಸಿದ್ಧವಾಗಿದ್ದೇನೆ ಬಹುಶಃ ತಾವು ಹೇಳಿದಂಥ ರೀತಿಯಲ್ಲಿ ಅಧಿಕಾರಿಗಳನ್ನ ನಾನೇ ನೇರವಾಗಿ ಖುದ್ದು ಭೇಟಿ ಮಾಡಿ ಇವತ್ತು ಇಲ್ಲ ಅಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾನೂನು ರಕ್ಷಣೆ ಮಾಡಬೇಕು ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಯಾರೋ ಸಮರ್ಥ ಅಧಿಕಾರಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಬೇಕು ಅವ್ರ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಇದನ್ನ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಯು ಅವರೇ ಬೇಗ ಥ್ಯಾಂಕ್ ಯು ಶಾಂತಿ ಸುವ್ಯವಸ್ಥೆ ಕಾಪಾಡಲಿ ಅಲ್ಲಿಯ ಜನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ನಾಳೆ ಅಲ್ಲಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಯಾಕಂದ್ರೆ ನಾವು ಮುಖ್ಯಮಂತ್ರಿಯಿಂದ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಯಾಕೆಂತಂದರೆ ರಾಜಕೀಯ ಮಾಡೋಣ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೆ ಪಕ್ಷಗಳು ಬರ್ಬೋದು ಅಧಿಕಾರಕ್ಕೆ ಬರ್ಬೋದು ಹೋಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಆಯೇಗೆ ಜಾಯಂಗೆ ಹಾಂ ಹಿಂದೂಸ್ತಾನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದಾಗೆ ನಮಗೆ ಮೊದಲಿಗೆ ಕರ್ನಾಟಕ ರಾಜ್ಯ ನಮಗೆ ಭಾಳ ಇಂಪಾರ್ಟೆಂಟ್ ಅದನ್ನು ಮುಖ್ಯಮಂತ್ರಿ ಮಾಡಿದರೂ ಕೂಡ ಬಹಳ ಸಮಾಧಾನ ನಮಗೆ ಖುಷಿ ನಮಗೆ ಅದನ್ನು ಯಡಿಯೂರಪ್ಪನವರು ಮಾಡಿದ್ರು ಸಮಾಧಾನ ನಮಗೆ ಕುಮಾರಸ್ವಾಮಿ ಅವರು ಸಿಕ್ಕಿದ್ದಾರೆ ನಾವು ನಮ್ಮ ಅಹವಾಲುಗಳನ್ನು ಹೇಳ್ಕೊಂಡಿದ್ದೀವಿ ಕರ್ನಾಟಕದ ಪ್ರಜೆಯಾಗಿ ಎಸ್ ನಮ್ಮ ಜೊತೆ ಸಿದ್ದನಗೌಡ ಪಾಟೀಲ್ ಸಿ ಪಿ ಐ ಲೀಡರ್ ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜೊತೆಗೆ ಧಾರ್ಮಿಕ ನಾಯಕರಾಗಿರುವಂಥ ಮೌಲಾನಾ ಶಾಫಿ ಸಾದಿಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ನಮ್ಮ ಕಾ ಕಾಂಗ್ರೆಸ್ ನಾಯಕರು ಕೂಡ ಜಾಯಿನ್ ಆಗ್ತಾರೆ ಅನ್ನೋ ಕೆಲವೇ ಕ್ಷಣಗಳಲ್ಲಿ ರಹೀಂ ಉಚ್ಚಿಲ್ ಅವರು ಮಂಗಳೂರಿಂದ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಎಲ್ಲರ ಜೊತೆ ಮಾತುಕತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ ಕರಾವಳಿ ಮತ್ತು ಮಲೆನಾಡಿನ ಶಾಂತಿಪ್ರಿಯ ಜನರೇ ನಾಲ್ಕೈದು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಘಟನೆಗಳು ನಮ್ಮ ಸಹಬಾಳ್ವೆ ಸಾಮರಸ್ಯದ ಪರಂಪರೆಗೆ ಶೋಭೆ ತರುವಂಥವಲ್ಲ ವಿವೇಕ ಮತ್ತು ಪ್ರಜ್ಞಾವಂತಿಕೆಗೆ ಹೆಸರಾದವರು ವದಂತಿಗಳಿಗೆ ಕಿವಿಗೊಟ್ಟು ಕಾನೂನು ಕೈಗೆತ್ತಿಕೊಳ್ಳೋದು ಸರಿಯಲ್ಲ ಕೆಲವು ಅಹಿತಕರ ಘಟನೆಗಳು ನಡೆದಿವೆ ನಿಜ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಪೊಲೀಸ್ ತನಿಖೆಯ ಬಗ್ಗೆ ಅಸಮ್ಮತಿ ಇದ್ದರೆ ಅದನ್ನ ಪ್ರಶ್ನಿಸಲು ಅನೇಕ ಕಾನೂನು ಮಾರ್ಗಗಳಿವೆ ಅದೆಲ್ಲವನ್ನ ಬಿಟ್ಟು ಪ್ರಚೋದನೆಗೆ ಒಳಗಾಗುವುದು ಕಲ್ಲೆತ್ತಿಕೊಂಡು ಬೀದಿಗಿಳಿಯೋದು ತರವಲ್ಲ ನೆನಪಿರ್ಲಿ ಚುನಾವಣೆಯಲ್ಲಿ ಗೆದ್ದವರು ವಿಧಾನಸೌಧಕ್ಕೆ ಹೋಗ್ತಾರೆ ಆನಂತರ ಕೋರ್ಟ್ ಕಚೇರಿಗೆ ಅಲೆದಾಡಬೇಕಾದವರು ಅದೇ ಊರಿನಲ್ಲಿ ಅದೇ ನೆರೆಹೊರೆಯವರೊಂದಿಗೆ ಸಹಜೀವನ ನಡೆಸಬೇಕಾದವರು ನೀವು ಸಾಮಾಜಿಕ ಕಾಳಜಿಗಾಗಿ ಸುವರ್ಣ ನ್ಯೂಸ್ ಸಂದೇಶ